ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಕೊರೋನಾ ಮೂರನೇ ಅಲೆಯ ಮುಂಜಾಗ್ರತೆಯ ಅರಿತು ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ಸಾರಿಗೆ ಸಚಿವರಾದ ಲಕ್ಷ್ಮಣ್ ಸವದಿಯವರು ಇಂದು ಅಥಣಿಯ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ಸುಸಜ್ಜಿತವಾಗಿರುವ ಅತ್ಯಾಧುನಿಕ ಐಸಿಯು ಸೌಲಭ್ಯವುಳ್ಳ ಆಂಬ್ಯುಲೆನ್ಸ್ ಅನ್ನು ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನ್ಯ ಉಪಮುಖ್ಯಮಂತ್ರಿಗಳು ಕೋವಿಡ್ ಸೋಂಕಿತರನ್ನ ಕರೆತರುವಾಗ ಆಕ್ಸಿಜನ್ ಕೊರತೆಯಾಗಿ ಮಾರ್ಗ ಮಧ್ಯ ತೊಂದರೆಗೆ ಈಡಾಗಬಾರದು ಎಂಬುದನ್ನು ಅರಿತು ಐಸಿಯು ಸೌಲಭ್ಯವುಳ್ಳ ಆಂಬ್ಯುಲೆನ್ಸ್ ಅನ್ನು ನೀಡಿರುವುದಾಗಿ ತಿಳಿಸಿದರು. ನೂತನವಾಗಿ ಹೈಟೆಕ್ ಆಂಬ್ಯುಲೆನ್ಸ್ ಅನ್ನು ಇವತ್ತು ಖರೀದಿ ಮಾಡಿ ತಾಲೂಕಾ ಆಸ್ಪತ್ರೆಗೆ ತಾಲೂಕು ವೈದ್ಯಾಧಿಕಾರಿಗಳು ಇವತ್ತು ಹಸ್ತಾಂತರ ಮಾಡಿದ್ವಿ. ಇವತ್ತಿನಿಂದ ಇದನ್ನು ಸಾರ್ವಜನಿಕರಿಗೆ ಉಪಯೋಗ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಅತಿನಿಯಲ್ಲಿ ಇಲ್ಲಿವರೆಗೆ ಹೈಟೆಕ್ ಆಂಬ್ಯುಲೆನ್ಸ್ ಇರಲಿಲ್ಲ. ಇಲ್ಲಿ ಯಾವುದಾದ್ರೂ ತುರ್ತು ಸಂದರ್ಭದಲ್ಲಿ ಬೆಳಗಾವಿ ಮಿರಾಜ್ ಬೇರೆ ಕಡೆಗೆ ಬಿಜಾಪುರ ಕಡೆ ಒಯ್ಯಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಆಕ್ಸಿಜನ್ನು ವೆಂಟಿಲೇಟ್ರು ಇಂಥದ್ದು ಬೇಕಾದಂಥ ಸಂದರ್ಭದಲ್ಲಿ ಬೆಳಗಾವಿಯಿಂದ ಮತ್ತು ಮಿರಾಜ್ ಕಡೆಯಿಂದ ನಾವು ತರಿಸ್ಬೇಕಾಗಿತ್ತು. ಅವರಿಗೆ 15-20-30 ಸಾವಿರವರೆಗೆ ಅವರು ಬಾಡಿಗೆಯನ್ನು ಚಾರ್ಜ್ ಮಾಡ್ತಾಯಿದ್ರು. ಇದು ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗ್ತಿದೆ ಅಂತಕ್ಕಂಥದ್ದನ್ನು ಗಮನದಲ್ಲಿ ಯಾರು ಒಂದು ಇಂಗಳಗಾವಕ್ಕೆ ಒಂದು ಅತಿನಿಯಲ್ಲಿ ಎರಡು ಹೊಸ ಆಂಬ್ಯುಲೆನ್ಸನ್ನು ಇವತ್ತು ಬಂದ್ಕೊಡುವಂಥ ಕೆಲಸ ಮಾಡಿದ್ವಿ. ಮೊದಲೂ ಒಂದು ಆಂಬ್ಯುಲೆನ್ಸ್ ಇಲ್ಲಿ ತಂದು ಕೊಟ್ಟಿದ್ದೀವಿ. ಅದು ಕಳೆದ ವರ್ಷ ಕೊರೋನಾ ಬಂದಂಥ ಸಂದರ್ಭದಲ್ಲಿ ವಿಮ್ಸದಲ್ಲಿ ಸಾರ್ವಜನಿಕರ ಗಲಾಟೆ ಆದಂಥ ಸಂದರ್ಭದಲ್ಲಿ ಅದೊಂದು ಭಸ್ಮ ಆಗಿತ್ತು. ಅದ ನಂತರ ಇಲ್ಲಿ ಆಂಬ್ಯುಲೆನ್ಸ್ ಕೊರತೆ ಆದಂಥ ಸಂದರ್ಭದಲ್ಲಿ ನಾವೇ ಒಂದು ಇಂಗಳಗಾವಕ್ಕೆ ತಂದಂಥ ಆಂಬ್ಯುಲೆನ್ಸನ್ನು ಇಲ್ಲಿ ತುರ್ತು ಕಾರ್ಯಕ್ಕಾಗಿ ಬಳಸ್ಕೊಳ್ತೀವಿ. ಇಲ್ಲಿ ಇಂಗಳಗಾವಕ್ಕೆ ತಂದಿರತಕ್ಕಂಥ ಆಂಬ್ಯುಲೆನ್ಸನ್ನು ವಾಪಸ್ ಕಳಿಸ್ತೀವಿ. ಇಲ್ಲಿ ಉಳಿದಿರ್ತಕ್ಕಂಥ ಈ ಒಂದು ಮಣ್ಣೆ ಒಂದು ಹೊಸದಾಗಿ ಖರೀದಿ ಮಾಡಿರ್ತಕ್ಕಂಥದ್ದು ಅದಕ್ಕೂ ಕೂಡ ಆಕ್ಸಿಜನನ್ನು ಅಳವಡಿಸ್ತಕ್ಕಂಥದ್ದು ವ್ಯವಸ್ಥೆ ಮಾಡ್ತೀವಿ. ಇಂಗಳಗಾವ ಆಸ್ಪತ್ರೆಗೆ ಕೊಟ್ಟಿರ್ತಕ್ಕಂಥದ್ದಕ್ಕೂ ಆಕ್ಸಿಜನ್ನ ಅಳವಡಿಸ್ತೀವಿ. ಇದಂತೂ ಹೈಟೆಕ್ ಇರೋದರಿಂದ ಇಲ್ಲಿ ಎ ಸಿ ಮತ್ತು ತುರ್ತು ಸಂದರ್ಭದಲ್ಲಿ ಐಶ್ಯದಲ್ಲಿ ಏನು ಒಂದು ವ್ಯವಸ್ಥೆ ಇರ್ತದೋ ಆ ಎಲ್ಲ ವ್ಯವಸ್ಥೆ ಇಲ್ಲಿ ಈ ಆಂಬ್ಯುಲೆನ್ಸಲ್ಲಿ ಇರ್ತದೆ. ಅದರಿಂದ ನಮ್ಮ ತಾಲೂಕಿನ ತುರ್ತು ಸಂದರ್ಭದಲ್ಲಿ ಇದನ್ನು ಬಳಸೋಳಿಕೆ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗಲಿ ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾನು 20-21 ಸಾಲಿನ ಶಾಸಕ ನಿಧಿಯಲ್ಲಿ ಇದನ್ನು ಖರೀದಿ ಮಾಡಿದ್ದೀವಿ. ನಾವು ಅಲ್ಲಿ ಇಲ್ಲಿ ಸಮುದಾಯ ಭವನಗಳನ್ನು ಕಟ್ಟೋದಕ್ಕಿಂತಲೂ ಇಂಥ ಒಂದು ಜೀವನೋಪಾಯಕ್ಕೆ ಬೇಕಾಗಿರ್ತಕ್ಕಂಥ ವಾಹನಗಳನ್ನು ಕೊಡೋದ್ರಿಂದ ಹೆಚ್ಚು ಅನುಕೂಲ ಆಗ್ತಿದೆ ಅಂತಕ್ಕಂಥ ಭಾವನೆ ಇಟ್ಕೊಂಡು ಇದನ್ನು ಬಳಸ್ತಾ ಇದ್ವಿ. ಅದರ ಜೊತೆಗೆ ಇನ್ನೂ ಎರಡು ಡಯಾಲಿಸಿಸ್ ಮಷಿನ್ಗಳನ್ನು ಖರೀದಿ ಮಾಡಿದ್ವಿ. ಇಲ್ಲಿ ಡಯಾಲಿಸಿಸ್ ಸ್ವಲ್ಪ ಬಡವರಿಗೆ ಮಾಡ್ತಕ್ಕಂಥದ್ದು ಸಮಸ್ಯೆ ಆಗ್ತಾ ಇತ್ತು. ಎರಡು ಹೊಸದಾಗಿ ಇಲ್ಲೇ ಸರ್ಕಾರದ ಈಗಾಗಲೇ ಇದ್ದಂಥ ಕಡಿಮೆ ಇರೋದರಿಂದ ಇಲ್ಲಿ ಎರಡು ಡಯಾಲಿಸಿಸ್ ಮಷಿನ್ಗಳನ್ನು ಹಾಕಿದರೆ ಯಾರಿಗೆ ಬಡವರಿಗೆ ಸಕ್ಕರೆ ಕಾಯಿಲೆ ಇರುತ್ತೆ ಅವರಿಗೆ ವಾರದಲ್ಲಿ 1-2 ಸಲ ಡಯಾಲಿಸಿಸ್ ಮಾಡಬೇಕಾಗುತ್ತೆ. ಖಾಸಗಿ ಆಸ್ಪತ್ರೆಗೆ ಹೋದರೆ ಅವರಿಗೆ 3-3.5 ಸಾವಿರ ರೂಪಾಯಿಗಳನ್ನು ಚಾರ್ಜ್ ಮಾಡ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಬಡವರಿಗೆ ಆ ಕಾಯಿಲೆಯಿಂದ ಉಚಿತ ಸೇವೆಯನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿ ಅಂತಕ್ಕಂಥ ಭಾವನೆ ಇಟ್ಕೊಂಡು ಎರಡು ಡಯಾಲಿಸಿಸ್ ಮಷಿನ್ಗಳನ್ನು ಕೂಡ ನಾವು ಖರೀದಿ ಮಾಡಿದ್ವಿ. ಅದನ್ನು ವಾರ ಒಪ್ಪಂದದಲ್ಲಿ ಅದನ್ನು ಕೂಡಿಸಿ ಅದನ್ನು ಮತ್ತೆ ಪರಮ ಪೂಜರಿಂದ ಅದನ್ನು ಉದ್ಘಾಟನೆ ಮಾಡುವಂತೆ ಕೆಲಸ ಮಾಡ್ತೀವಿ. ಈ ಸಂದರ್ಭದಲ್ಲಿ ಗಚ್ಚಿನ ಮಠದ ಪರಮ ಪೂಜ್ಯ ಶ್ರೀ ಶಿವಬಸವ ಶ್ರೀಗಳು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಶ್ರೀಶೈಲ್ ಗಸ್ತಿ, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ಶ್ರೀಶೈಲಪ್ಪ ಗೋಲ್, ಮುಖಂಡರಾದ ಅಪ್ಪು ನ್ಯಾಮಗೌಡ, ಗುರುಬಸವ ತೆವರಮನಿ, ಅರುಣ್ ಭಾಸಂಗಿ, ಅಮೋಘ ಸಿದ್ಧ, ಪ್ರದೀಪ್ ನಂದಗಾಂವ್, ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಕಾಗೆ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ವರದಿ ಬಸವರಾಜ್, ಕೆಮ್ಲಾಪುರ್, ಎಜೆ ನ್ಯೂಸ್, ಬೆಳಗಾವಿ.